ಸ್ನೇಹಿತರೆ ನಮಸ್ಕಾರ, ರೈಟ್ ಆಂಗಲ್ ಮೀಡಿಯಾಕ್ಕೆ ಸ್ವಾಗತ. ಸಂಘನಿಕೇತನದ ಚೌತಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಜನಜನಿತವಾಗಿರುವಂತಹ ಒಂದು ವಿಶೇಷವಾದಂತಹ ಒಂದು ಸಾರ್ವಜನಿಕ ಗಣೇಶೋತ್ಸವ. 77 ವರ್ಷದಿಂದ, ಅಂದ್ರೆ ಇಲ್ಲಿನ ಚೌತಿ ಅಂತ ಹೇಳಿದ್ರೆ ಅದು ಸ್ವಾತಂತ್ರ್ಯದ ಸಮಯದಲ್ಲಿ ಪ್ರಾರಂಭ ಆದಂತದ್ದು. ಸ್ವಾತಂತ್ರ್ಯಕ್ಕೆ ಎಷ್ಟು ವರ್ಷ ಆಯ್ತು ಅಷ್ಟೇ ವರ್ಷ ಈ ಚೌತಿಗೂ ಕೂಡ ಆಯ್ತು ಅನ್ನುವಂಥದ್ದು ವಿಶೇಷ. ಹಾಗಾಗಿ ಇದರಿಂದಾದಂತಹ ಪ್ರಭಾವಗಳು ಮತ್ತೆ ಚೌತಿಯನ್ನ ಪ್ರಾರಂಭ ಮಾಡುವುದಕ್ಕೆ ಪ್ರಾರಂಭದಲ್ಲಿ ಆದಂತಹ ಸವಾಲುಗಳು ಮತ್ತೆ ಅದಾದ ನಂತರ ಇದನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಲಿಕ್ಕೆ ಇದರ ಹಿಂದೆ ಶ್ರಮಿಸಿದಂಥವರು ಅವರ ಎಲ್ಲರದ್ರ ಬಗ್ಗೆ ನಾವು ಈಗ ಮಾತನಾಡುವ. ನಮ್ಮ ಜೊತೆಗೆ ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿಯ ಹಿರಿಯರು ಮತ್ತೆ ಗಣೇಶೋತ್ಸವ ಸಮಿತಿಯ ಹಿರಿಯರಿದ್ದಾರೆ, ಅವರ ಜೊತೆಗೆ ಮಾತನಾಡಿಕೊಂಡು ನಾವು ಮುಂದುವರಿಯುವ. ಈ 77 ವರ್ಷಗಳಿಂದ ಈ ಗಣೇಶನ ಉತ್ಸವವನ್ನು ಆಚರಣೆ ಮಾಡಬೇಕಾದ್ರೆ ಅನೇಕ ಸವಾಲುಗಳು ಕೂಡ ನಮಗೆ ಎದುರಾಗಿದೆ. 1948 ನಮ್ಮ ಪ್ರತಿಬಂಧಕಾಜ್ಞೆ ಇದ್ದರೂ ಸಹ ಸಾರ್ವಜನಿಕರ ಸಹಕಾರದಿಂದ ನಮಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಮತ್ತು ಅನೇಕ ವಿರೋಧಗಳು ಇದ್ದರೂ ಸಹ 25ನೇ ವರ್ಷದಲ್ಲಿ ಮುಖ್ಯಮಂತ್ರಿ ದೇವರಾಜ ಅರಸ್ ಅವರು ನಮಗೆ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಬೇಕಾದಂಥ ಅನಿವಾರ್ಯತೆ ಬಂತು. ಅದೇ ರೀತಿಯಲ್ಲಿ 1975-76 ಪ್ರತಿಬಂಧಕಾಜ್ಞೆ ಇರುವಂಥ ಸಂದರ್ಭದಲ್ಲಿ ನಾವು ಪಕ್ಕದ ಸ್ಥಳದಲ್ಲಿ ನಾವು ಗಣೇಶನ ವಿಗ್ರಹವನ್ನು ಕುಳ್ಳಿರಿಸಿ ನಾವು 5 ದಿನಗಳ ಪರ್ಯಂತ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಒಂದು ವಿಶೇಷ ಏನಂತ ಹೇಳಿದರೆ ಅಂದಿನ ಕಾಂಗ್ರೆಸ್ಸಿನ ನಾಯಕರು ಅನಂತರ ಶಾಸಕರು ಆಗಿರತಕ್ಕಂಥ ಡಾಕ್ಟರ್ CK ಬಂಟ್ವಾಳ ಅವರು ಧ್ವಜಾರೋಹಣವನ್ನು ಕೂಡ ಮಾಡಿದರು. ಈ ರೀತಿ ವಿರೋಧಗಳು ಇದ್ದರೂ ಸಹ ಜನರ ಸಹಕಾರದಿಂದ ನಮಗೆ ಇದೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. 1977 ದಿವ್ಯವಾಣಿ ಪತ್ರಿಕೆಯ ನಾಗೋರಿ ಕೊಲೆ ಪ್ರಕರಣ ನಡೆದ ಸಂದರ್ಭದಲ್ಲಿ ಪ್ರಕ್ಷುಬ್ಧ ವಾತಾವರಣ ಇದೆ, ಕೋಮು ಸಾಮರಸ್ಯಕ್ಕೆ ಆನೆ ಹಾಕ್ತದೆ ಅನ್ನುವ ಕಾರಣವನ್ನು ಮುಂದಿರಿಸಿಕೊಂಡು ಜಿಲ್ಲಾಡಳಿತ ನಮಗೆ ಮೆರವಣಿಗೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ನಗರದ ನ್ಯೂ ಚಿತ್ರ ಜಂಕ್ಷನ್ ಮತ್ತು ರಥಬೀದಿ ಈ ಪ್ರದೇಶಗಳಲ್ಲಿ ನೀವು ಗಣೇಶನ ವಿಗ್ರಹವನ್ನು ಕೊಂಡೋಗಲಿಕ್ಕೆ ಅನುಮತಿ ಇಲ್ಲ ಅಂಥೇಳಿ 144ನೇ ಸೆಕ್ಷನನ್ನು ಅವರು ಜಾರಿ ಮಾಡಿದರು. 5ನೇ ದಿವಸಕ್ಕೆ ಅವರು ಅವಕಾಶ ಕೊಡೋದ್ರಿಂದ ನಾವು ವಿಸರ್ಜನೆಯ ಮೆರವಣಿಗೆಯನ್ನು ಮುಂದುವರಿಸಿದ್ದೆವು. ಮತ್ತು 5 ದಿವಸಕ್ಕೆ ಆದರೆ ಮತ್ತು ಸೆಕ್ಷನ್ ಮುಂದುವರಿಸಿದರು. ಈ ರೀತಿಯಲ್ಲಿ 28 ದಿವಸಗಳವರೆಗೆ ನಮಗೆ ಅನುಮತಿಯನ್ನು ನಿರಾಕರಣೆ ಮಾಡಿದಾಗ ಮಂಗಳೂರಿನ ಮಹಾಜನತೆ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿತ್ತು. 28 ದಿನವೂ ಕೂಡ ಪ್ರತಿನಿತ್ಯವೂ ಇಲ್ಲಿ ಭಜನೆ ಕಾರ್ಯಕ್ರಮಗಳು ಎಲ್ಲವೂ ನಡೀಲಿಕ್ಕೆ ನಮಗೆ ಸಾಧ್ಯ ಆಯಿತು. ಮಣೆಯಲ್ ನಾಮದೇವ್ ಶೆಣೆಯವರು, ಮಂಗಲ್ಪಾಡಿ ನಾಮದೇವ್ ಶೆಣೆಯವರು ಮತ್ತು ಅನೇಕ ಮಹನೀಯರು ನಮಗೆ ಇಲ್ಲಿ ಸಂಪೂರ್ಣ ಸಹಕಾರವನ್ನು ನೀಡಿ ಕೊಂಚಾಡಿ ತಾರನಾಥ್ ಶೆಣೆಯವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಕೇವಲ ಮಂಗಳೂರಿನ ಮಹಾಜನತೆ ಮಾತ್ರ ಅಲ್ಲ, ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ, ಮೈಸೂರು ಈ ಭಾಗದ ನಾಗರಿಕರು ಕೂಡ ಈ ಕಾರ್ಯಕ್ರಮದಿಂದ ಪ್ರೇರಣೆಗೊಂಡು ಅವರ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ರಿ. ಒಂದು ದೊಡ್ಡ ಮಟ್ಟದ ಹೂವಿನ ಪೂಜೆ ಮಾಡಿರುವಂಥ ಸಂದರ್ಭದಲ್ಲಿ 1000+ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕೊನೆಗೆ ಜಿಲ್ಲಾಡಳಿತ ಈ ಒತ್ತಡಕ್ಕೆ ಮಡಿದು ಅವರು ಅವಕಾಶವನ್ನು 28ನೇ ದಿವಸ ನಮಗೆ ಅವಕಾಶವನ್ನು ಕೊಟ್ಟರು. ಯಥಾವತ್ ಆ ಮೆರವಣಿಗೆಯ ಏನು ಹಾದಿ ಇದೆ, ನ್ಯೂ ಚಿತ್ರ ಜಂಕ್ಷನ್ ಮತ್ತು ರಥಬೀದಿ, ಅದೇ ಮಾರ್ಗವಾಗಿ ನಾವು ಗಣೇಶನ ವಿಗ್ರಹವನ್ನು ನಾವು ವಿಸರ್ಜನೆಯನ್ನು ಮಾಡಿದ್ದೀವಿ. ಈ ರೀತಿ ಅನೇಕ ಉಲ್ಲೇಖನೀಯ ಘಟನೆಗಳು ನಮಗೆ ನಡೆದಿದೆ ಮತ್ತು ಇದು ಬಂದಿರುವಂಥ ಎಲ್ಲ ಸವಾಲುಗಳನ್ನು ಸಾರ್ವಜನಿಕರ ಸಹಕಾರದಿಂದ ನಾವು ಸಮರ್ಥವಾಗಿ ಇದನ್ನು ನಿಭಾಯಿಸಿದ್ದೇವೆ. ಅಂದಿನ ಯುವಕರಾಗಿರ್ತಕ್ಕಂಥ ಮುಲ್ಕಿ ಮರ್ತಪ್ಪ ಪ್ರಭುಗಳು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದಲ್ಲಿ ನಡೆಯುವಂತಹ ಸಾರ್ವಜನಿಕ ಗಣೇಶೋತ್ಸವ ಏನಿದೆ, ಬಾಲಗಂಗಾಧರ ತಿಲಕರು ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು, ಇವೆಲ್ಲವನ್ನು ನೋಡಿ ಪ್ರೇರಣೆಗೊಂಡು ಮಂಗಳೂರಿನಲ್ಲೂ ಸಹ ಈ ರೀತಿಯ ಕಾರ್ಯಕ್ರಮಗಳು ನಡೀಬೇಕು ಅಂತೇಳಿ ನಿಶ್ಚಯವನ್ನು ಮಾಡಿದರು. ಅಂದಿನ ಸಮಾಜದ ಗಣ್ಯರಾಗಿರ್ತಕ್ಕಂತಹ ರಮಾನಾಥ್ ಶೆಣೆಯವರು, ಬಸ್ತಿ ರಮಣ್ ಮಾಮ ಅಂಥೇಳಿ ಜನಪ್ರಿಯರು, ಅವರು ಸಂಪೂರ್ಣ ಸಹಕಾರವನ್ನು ಬೆಂಬಲವನ್ನು ನೀಡಿದರು. ಇದರ ಪರಿಣಾಮವಾಗಿ ಬಜಿಲ್ಕೇರಿಯ ಭಜರಂಗ ವ್ಯಾಯಾಮ ಶಾಲೆಯಲ್ಲಿ 1ನೇ ವರ್ಷದ ಗಣೇಶನ ವಿಗ್ರಹವನ್ನು ರಚಿಸಿ ಅಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ಬಾಲಗಂಗಾಧರ ತಿಲಕವರು ಜನರಲ್ಲಿರುವಂಥ ಧಾರ್ಮಿಕ ಭಾವನೆಗಳಿಗೆ ಒಂದು ಮೂರ್ತ ರೂಪ ಕೊಡಬೇಕು, ಅದರಲ್ಲಿ ರಾಷ್ಟ್ರೀಯತೆಯನ್ನು ತುಂಬಿಸಬೇಕು, ಸಾಮಾಜಿಕ ಬದ್ಧತೆಯನ್ನು ಅವರಿಗೆ ತಿಳಿಯಪಡಿಸಬೇಕನ್ನೋ ನಿಟ್ಟಿನಲ್ಲಿ ಯಾವ ಈ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ರೋ ಅದೇ ಉದ್ದೇಶದಿಂದ ಇಲ್ಲಿಯೂ ಕೂಡ ಆ ಕಾರ್ಯಕ್ರಮದಲ್ಲಿ ಅಂದಿನ ನಮ್ಮ ನಾಯಕರುಗಳು ಅವರ ಜೊತೆಯಲ್ಲಿರುವಂಥ ವಾಸು ಶೆಟ್ಟಿಯವರು, ಮಾರಪ್ಪ ಶೆಟ್ಟಿಯವರು, ಉದ್ಯಾವರ ವಾಸುದೇವ ಶೆಣೆಯವರು, ಉದ್ಯಾವರ ಮೋಹನ್ ಶೆಣೆಯವರು, ಈ ರೀತಿಯಲ್ಲಿ ಅನೇಕ ಸ್ವಯಂ ಸೇವಕರು ಅವರ ಜೊತೆಯಲ್ಲಿ ಸೇರಿಕೊಂಡರು. ಈ ಕಾರ್ಯಕ್ರಮವನ್ನು ಮುಂದಿನ 3 ವರ್ಷದವರೆಗೆ ಬಜಿಲ್ಕೇರಿಯ ಭಜರಂಗ ವ್ಯಾಯಾಮ ಶಾಲೆಯಲ್ಲಿ ಇಡಲಾಗಿತ್ತು. 1 ದಿವಸ ಮಾತ್ರ ಗಣೇಶನ ವಿಗ್ರಹವನ್ನು ನಾವು ಅಲ್ಲಿ ಇಟ್ಟಿದ್ದೀವಿ. ಅಲ್ಲಿ ಸ್ಥಳೀಯ ನಿವಾಸಿಯಾಗಿರ್ತಕ್ಕಂಥ ಪೇಂಟರ್ ದಾಮಣ್ಣನವರು ವಿಗ್ರಹದ ರಚನೆಯನ್ನು ಅವರು ಮಾಡಿಕೊಟ್ಟರು.
ನಾಲ್ಕನೇ ವರ್ಷದ ವಿಗ್ರಹ ರಚನೆಯನ್ನು ಉಡುಪಿಯ ಗುಡಿಕಾರರು ಮಾಡಿಕೊಟ್ಟರು. ಅನಂತರ 1952 ನಿರಂತರವಾಗಿ ಮೋಹನ್ ರಾಯರು ಈ ವಿಗ್ರಹದ ರಚನೆಯನ್ನು ಮಾಡಿ ನಮಗೆ ನೀಡ್ತಾ ಇದ್ದಾರೆ. 1953 ಬಾಲಗಂಗಾಧರ ತಿಲಕ್ ಅವರ ಈ ಸಾರ್ವಜನಿಕ ಗಣೇಶೋತ್ಸವಕ್ಕೆ 50ನೇ ವರ್ಷ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನಾವು ಗಣೇಶನ ವಿಗ್ರಹವನ್ನು ಇಲ್ಲಿರುವಂಥ ಸೂಟರ್ ಹಾಸ್ಟೆಲ್ ಏನಿದೆ ಪ್ರತಾಪನಗರದಲ್ಲಿ ಅಲ್ಲಿ ಇಟ್ಟಿವಿ. ಅನಂತರ 1954 ಈ ಸ್ಥಳವನ್ನು ಅಂದಿನ ಗಣ್ಯರಾಗಿರ್ತಕ್ಕಂಥ ಮಿಜಾರ್ ಗೋವಿಂದ ಪೈ ಅವರು ಮತ್ತು ಬಸವನಗುಡಿ ಸುಂದರ ಕಾಮತರು ಈ ಸ್ಥಳವನ್ನು ನಮ್ಮ ಸಂಘಕ್ಕೆ ನೀಡಿದ ಸಂದರ್ಭದಲ್ಲಿ ಈ ಸ್ಥಳವನ್ನು ಸಮತಟ್ಟುಗೊಳಿಸಿ ಇಲ್ಲಿ ಚಪ್ಪರವನ್ನು ಹಾಕಿಕೊಂಡು ಪ್ರತಿ ವರ್ಷವೂ ನಾವು ಗಣೇಶನ ವಿಗ್ರಹವನ್ನು ಇಲ್ಲಿ ಇಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. 1955 ಈ ಗಣೇಶೋತ್ಸವಕ್ಕೆ ಭಗವದ್ವಜ ನೀಡುವಂಥ ಧ್ವಜ ಪ್ರದಾನ ಕಾರ್ಯಕ್ರಮ ನಡೆಯಿತು. ಅಂದಿನ ಕಾಶಿ ಮಠಾಧೀಶರಾಗಿರ್ತಕ್ಕಂಥ ಶ್ರೀಮತ್ ಶ್ರೀ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರು ಧ್ವಜ ಪ್ರದಾನ ಕಾರ್ಯಕ್ರಮವನ್ನು ನಡೆಸಿದರು. ಅಂದಿನ ದಿನದಿಂದ 5 ದಿನಗಳ ಪರ್ಯಂತ ನಾವಿಲ್ಲಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಂಡು ಬಂದಿದ್ದೀವಿ. ಅಂದಿನ ದಿನಗಳಲ್ಲಿ ಸಾಮಾಜಿಕ ಗಣ್ಯರಾಗಿರ್ತಕ್ಕಂಥ ಕೊಂಚಾಡಿ ತಾರಣಾಶಣೆಯವರು, ಬಿಜಯ್ ತಾರಣಾಶಣೆಯವರು, ಮೋಹನ್ ಶಣೆಯವರು, ವಾಸುದೇವ್ ಶಣೆಯವರು, ಬಿಜಯ್ ಜನಾರ್ದನ್ ಬಾಳಿಗರು, ಮ ಚಂದ್ರಹಾಸರು, ಶೇಷಪ್ಪಣ್ಣನವರು, ಅನೇಕ ನಾಯಕರುಗಳು ನಮಗೆ ಸಹಕಾರವನ್ನು ಕೊಟ್ಟರು. ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅದು ನಮಗೆ ಪ್ರೇರಣೆಯಾಯಿತು. ಇದರ ಪರಿಣಾಮವಾಗಿ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಗಣೇಶೋತ್ಸವ ಕಾರ್ಯಕ್ರಮವನ್ನು ನಮಗೆ ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಕೇವಲ ಇದು ಧಾರ್ಮಿಕ ಕಾರ್ಯಕ್ರಮ ಅಥವಾ ಮನೋರಂಜನಾ ಕಾರ್ಯಕ್ರಮದ ಜೊತೆಗೆ ಜನರಿಗೆ ಒಂದು ಸಂದೇಶವನ್ನು ಕೊಡಬೇಕು, ರಾಷ್ಟ್ರೀಯ ವಿಚಾರಗಳನ್ನು ಅವರಿಗೆ ತಿಳಿಯಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇಲ್ಲಿ ಸ್ಪರ್ಧೆಗಳನ್ನು ಏರ್ಪಾಡು ಮಾಡಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ರಾಷ್ಟ್ರೀಯ ವಿಚಾರಗಳನ್ನು ಅವರಲ್ಲಿ ಮೂಡಿಸುವಂತಹ ಸ್ಪರ್ಧೆಗಳು, ಸ್ವದೇಶಿ ಕ್ರೀಡೆಗಳಿಗೆ ಉತ್ತೇಜನ ನೀಡುವಂಥದ್ದು, ಕಬಡ್ಡಿ ಸ್ಪರ್ಧೆಗಳು, ಕುಸ್ತಿ ಪಂದ್ಯಾಟಗಳು, ಅದೇ ರೀತಿಯಲ್ಲಿ ಯಕ್ಷಗಾನ ಬಯಲಾಟ, ಹರಿಕಥೆ, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವನ್ನು ನಾವು ಮಾಡುವುದರ ಮುಖಾಂತರ ನಾವು ಸಮರ್ಥವಾಗಿ ಸಂದೇಶಗಳೇನಿದೆ ಜನರಿಗೆ ತಲುಪಿಸಲಿಕ್ಕೆ ನಮಗೆ ಸಾಧ್ಯ ಆಯಿತು. ಭದ್ರಗಿರಿ ಅಚ್ಯುತ್ದಾಸರು, ಶೇಣಿ ಗೋಪಾಲಕೃಷ್ಣ ಅವರು ಹರಿಕಥೆಯ ಮುಖಾಂತರ ನಮ್ಮ ವಿಚಾರಗಳನ್ನು ಜನರಿಗೆ ತಿಳಿಯಪಡಿಸಬೇಕು. ಸಾರ್ವಜನಿಕ ಕಾರ್ಯಕ್ರಮಗಳು ಅಂದರೆ ಅದು ಕೇವಲ ಮನೋರಂಜನೆ ಅಲ್ಲ, ಅದು ವಿಷಯವನ್ನು ಜನರಿಗೆ ಬಿತ್ತರಿಸುವಂತಹ ಸಂದೇಶವನ್ನು ನೀಡುವಂತಹ ಕಾರ್ಯಕ್ರಮ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ನಮಗೆ ಸಹಕಾರವನ್ನು ಕೂಡ ಕೊಟ್ಟರು. ವಿಶೇಷವಾಗಿ 1972 25ನೇ ವರ್ಷದ ಸಂದರ್ಭದಲ್ಲಿ ಡಾಕ್ಟರ್ ಬಿ ಮಾಧವ್ ಭಂಡಾರಿಯವರು ಆ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೊಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಕೊಡಲಿಕ್ಕೆ ನಮಗೆ ಸಾಧ್ಯ ಆಯಿತು. ಬೆಂಗಳೂರಿನ ಪ್ರಭಾತ್ ಕಲಾವಿದರು ಧರ್ಮಭೂಮಿ ಅನ್ನುವ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಮಗೆ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಅಂದಿನ ಮುಖ್ಯಮಂತ್ರಿ ಆಗಿರತಕ್ಕಂಥ ದೇವರಾಜ್ ಅರಸು ಅವರು ಈ ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣ ಸಹಕಾರವನ್ನು ಕೂಡ ನೀಡಿದರು. ಪ್ರತಿ ವರ್ಷವೂ ಕೂಡ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಮತ್ತು ಕಾಸರಗೋಡು ಜಿಲ್ಲೆಗಳ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವೇತನವನ್ನು ಸುಮಾರು 10 ಲಕ್ಷಕ್ಕೂ ಮಿಕ್ಕಿ ವಿದ್ಯಾರ್ಥಿ ವೇತನವನ್ನು ಕೊಡ್ತೀವಿ. ಇದಕ್ಕೆ ಬೇಕಾದಂಥ ಆರ್ಥಿಕ ಜೋಡಣೆಯನ್ನು ಈ ಗಣೇಶೋತ್ಸವದ ಮುಖಾಂತರ ನಾವು ಮಾಡ್ತೀವಿ. ಗಣೇಶನಿಗೆ ಅಲಂಕಾರ ಪೂಜೆ ಅನ್ನುವಂಥ ಒಂದು ಪೂಜೆ ಏನಿದೆ ಇದರ ಸಂಪೂರ್ಣ ಮೊತ್ತವನ್ನು ನಾವು ವಿದ್ಯಾಭ್ಯಾಸಕ್ಕೆ ವಿನಿಯೋಗವನ್ನು ಮಾಡ್ತೀವಿ. ಯೋಗ ತರಬೇತಿಗಳು ಪ್ರತಿನಿತ್ಯವೂ ಇಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಉಚಿತವಾಗಿ ನಾವು ಇಲ್ಲಿಯ ಪ್ರಥಮ ಮಹಡಿಯಲ್ಲಿ ನಾವು ನಡೆಸ್ತಾ ಇದ್ದೀವಿ. ನಾವಿಲ್ಲಿ ಅವರಿಗೆ ಸಂಸ್ಕೃತವನ್ನು ತಿಳಿಯಪಡಿಸುವಂಥ ತರಗತಿಗಳನ್ನು ನಾವಿಲ್ಲಿ ಮಾಡ್ತೀವಿ. ವಿಕಸನ ಅನ್ನುವಂಥ ಹೆಸರಿನಲ್ಲಿ ಜನರಿಗೆ ಅನೇಕ ಮಾನಸಿಕ ಒತ್ತಡಗಳು ಇರುವ ಸಂದರ್ಭದಲ್ಲಿ ಅದನ್ನು ಆಪ್ತ ಸಮಾಲೋಚನೆಯ ಮೂಲಕ ಪರಿಹಾರ ಮಾಡಬಹುದು, ಕಂಡುಕೊಳ್ಳಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರತಿ ತಿಂಗಳು ಕೂಡ ಒಂದು ಆಪ್ತ ಸಮಾಲೋಚನಾ ಕಾರ್ಯಕ್ರಮವನ್ನು ಮಾಡಿ ಮನೋವೈದ್ಯರುಗಳು ಇದರಲ್ಲಿ ಭಾಗವಹಿಸಿ ಜನರಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ನಗರದಲ್ಲಿರುವಂಥ ಸೇವಾ ಬಸ್ಸುಗಳಲ್ಲಿ 27ಕ್ಕೂ ಹೆಚ್ಚಿನ ಸೇವಾ ಬಸ್ಸುಗಳಲ್ಲಿ ವೈದ್ಯಕೀಯ ಶಿಬಿರಗಳನ್ನು ನಾವು ಮಾಡ್ತೀವಿ. ಇವೆಲ್ಲವನ್ನು ಕೂಡ ನಾವು ಗಣೇಶೋತ್ಸವ ಸಮಿತಿ ಮತ್ತು ಕೇಶವಂಶ್ರೀ ಸಂವರ್ಧನಾ ಸಮಿತಿಯ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಈ ರೀತಿಯಲ್ಲಿ ಸಾಮಾಜಿಕವಾಗಿ ನಮ್ಮ ಬದ್ಧತೆಯನ್ನು ನಾವು ನೀಡಿದ್ದೀವಿ. ಇಲ್ಲಿಯ ಸಂಸ್ಕೃತಿಗೆ ಪೂರಕ ಆಗಬೇಕನ್ನುವ ನಿಟ್ಟಿನಲ್ಲಿ ನಾವು ಭರತನಾಟ್ಯ, ಯಕ್ಷಗಾನ, ಇಂದ್ರಜಾಲ ಇಂಥ ಅನೇಕ ಕಾರ್ಯಕ್ರಮಗಳ ಜೊತೆಗೆ ಪ್ರತಿನಿತ್ಯವೂ ಇಲ್ಲಿ ಭಜನೆಯ ಕಾರ್ಯಕ್ರಮಗಳು ಕೂಡ ನಡೀತದೆ. ಅದೇ ರೀತಿಯಲ್ಲಿ ಇಲ್ಲಿ ಸಭಾಂಗಣಕ್ಕೆ ಬರಬೇಕಾದ್ರೆ ಒಳಗಡೆ ಬರಬೇಕಾದ್ರೆ ಸಾಲಾಗಿ ಬರುವಂಥದ್ದು, ಇಲ್ಲಿ ವ್ಯವಸ್ಥಿತವಾಗಿ ತೀರ್ಥ ಪ್ರಸಾದ ಕೊಡಲಿಕ್ಕೆ ವ್ಯವಸ್ಥೆ, ಪೂಜೆ ಅನಂತರ ನಾವು ಕೃಷ್ಣಾರ್ಪಣ ಮಾಡಬೇಕಾದ್ರೆ ದೇವರ ಮುಂಭಾಗದಲ್ಲಿ ಸಾಲಾಗಿ ಬಂದು ನಾವು ಪ್ರಸಾದವನ್ನು ಸ್ವೀಕಾರ ಮಾಡುವುದು, ಇವನ್ನು ಅಚ್ಚುಕಟ್ಟು ಮಾಡೋದರ ಜೊತೆಗೆ ಅತಿ ಸಣ್ಣ ವಿಷಯ ಅಂತ ನಮಗೆ ಅನ್ನಿಸುವುದು ಚಪ್ಪಲಿ ಇಡುವಂಥದ್ದು. ನಾವಿವತ್ತು ನಮ್ಮ ಮನೆಗಳಲ್ಲೂ ಸಹ ಒಂದು 25 ಜನ ಬಂದರೆ ಚಪ್ಪಲಿಗಳು ಅಸ್ತವ್ಯಸ್ತ ಆಗುತ್ತೆ. ಆದರೆ ಇಲ್ಲಿ 1000 ಭಕ್ತಾದಿಗಳು ಬಂದರೂ ಸಹ ಅಚ್ಚುಕಟ್ಟಾಗಿ ಚಪ್ಪಲಿಯನ್ನು ಜೋಡಿಸುವ ವ್ಯವಸ್ಥೆಯನ್ನು ನಾವು ಕಾಣಬಹುದು.
ಈ ರೀತಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಅಚ್ಚುಕಟ್ಟುತನ ಮತ್ತು ಶಿಸ್ತುಬದ್ಧವಾಗಿ ನಾವು ಮಾಡುವಂಥದ್ದು. ನಾವು ಅಂದಿನ ಲೆಕ್ಕಪತ್ರವನ್ನು ಅಂದಂದೇ ಮಾಡುವಂಥದ್ದು. ಕಾರ್ಯಕ್ರಮ ಮುಗಿದ ಒಂದು 15 ದಿವಸದ ಒಳಗಾಗಿ ನಾವು ಈ ಲೆಕ್ಕಪತ್ರವನ್ನು ಆಡಿಟ್ ಮಾಡುವುದರ ಮುಖಾಂತರ ನಾವು ಲೆಕ್ಕಪತ್ರ ಮಂಡನೆಯನ್ನು ಕೂಡ ಮಾಡ್ತೀವಿ. ನಮ್ಮ ರಾಷ್ಟ್ರೀಯ ವಿಚಾರವನ್ನು ಇರುವಂತಹ ಪುಸ್ತಕಗಳನ್ನು ಕೂಡ, ಸಾಹಿತ್ಯಗಳನ್ನು ಕೂಡ ನಾವು ಜನರಿಗೆ ತಲುಪಿಸುವಲ್ಲಿ ಈ ಗಣೇಶೋತ್ಸವವನ್ನು ನಾವು ಸದುಪಯೋಗ ಮಾಡಿಕೊಳ್ತಾ ಇದ್ದೀವಿ. ಸಂಘನಿಕೇತನ ಗಣೇಶ ಚತುರ್ಥಿ ಅಂದರೆ ಒಂದು ಸ್ವಲ್ಪ ವಿಶೇಷ ಗಣೇಶ ಚತುರ್ಥಿ, ಕರಾವಳಿಯಲ್ಲಿ ಮೊದಲು ಪ್ರಾರಂಭವಾದ ಅಂತ ಹೇಳ್ತಾರೆ, ಈ ಬಗ್ಗೆ ಏನು ಹೇಳ್ತೀರಿ? ಖಂಡಿತವಾಗಿಯೂ ಕರಾವಳಿಯಲ್ಲಿಯೇ ಪ್ರಾರಂಭವಾದದ್ದು ಇದು. ನಾವು ಸಣ್ಣ ಮಕ್ಕಳಿರುವಾಗದಿಂದ ಸ್ಟಾರ್ಟ್ ಆಗಿದೆ. ನಾವು ಇದರಲ್ಲಿ ತುಂಬ ಇದು ಮಾಡಿ ಕೆಲಸ ಮಾಡ್ತಾ ಇದ್ದೇವೆ. ಸರ್, ಆವಾಗ ನೀವು ಬಾಲ್ಯದಲ್ಲಿರುವಾಗ ಯಾವ ಥರ ಗಣೇಶ ಚತುರ್ಥಿ? ಆಗ ಸುರುವಿಗೆ ತಲೆಯಲ್ಲಿ ಹೊತ್ಕೊಂಡು ಹೋಗುವುದಿತ್ತು, ಆಮೇಲೆ ಗಾಡಿಯಲ್ಲಿ ಸಣ್ಣ ಕೈಗಾಡಿಯಲ್ಲಿ ಕೊಂಡು ಹೋಗುವುದಿತ್ತು. ತಿಲಕರ ಉನ್ನತ ದೇಹಗಳನ್ನು ತಗೊಂಡು ಮಂಗಳೂರಿನಲ್ಲಿ ಸಹ 1948 ಅಂದರೆ ಇಂಡಿಪೆಂಡೆನ್ಸ್ ಸಿಕ್ಕಿದ ನಂತರ ನೀವು ಹೇಳಿದ ಹಾಗೆ ಪ್ರಥಮವಾಗಿ ಈ ಜಿಲ್ಲೆಯಲ್ಲಿ ಗಣೇಶೋತ್ಸವ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಸಂಘನಿಕೇತನದಲ್ಲಿ. ಫಸ್ಟ್ ಸಾರ್ವಜನಿಕ ಗಣೇಶೋತ್ಸವ ಸಾರ್ವಜನಿಕವಾಗಿ ಇಡಬೇಕು, ಯಾಕಂದರೆ ಜನರು ಒಟ್ಟು ಸೇರಿ ಪೂಜೆ ಮಾಡಬೇಕಂದ್ರೆ ಅವರವರ ಮನೆಯಲ್ಲಿ ಮಾಡ್ತಾರೆ. ಅದು ಸಾರ್ವಜನಿಕ ಅಂದರೆ ದೇರ್ ವಿಲ್ ಬಿ ಯುನಿಟಿ ಆ್ಯಂಡ್ ಕಲ್ಚರಲ್ ಐಡೆಂಟಿಟಿ, ಅದಕ್ಕೆ ಬೇಕಾಗಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಈಗ ಎಲ್ಲ ಕೆಲವು ಕಡೆ ಎಲ್ಲ ಕೆಲವು ಉತ್ಸವ ಅಂತ ಹೇಳಿ ಡಿಸ್ಕೋ ಮತ್ತು ಇದೆಲ್ಲ ಯಾವುದದು ಡಿ ಜೆ ಅದೆಲ್ಲ ಅಂಥದ್ದೆಲ್ಲ ಇದರಲ್ಲಿ ಸಾಧ್ಯವೇ ಇಲ್ಲ. ಅದು ಶಿಸ್ತುಬದ್ಧವಾಗಿ ಆಗ್ತದೆ, ಭಕ್ತಿ ಮಾತ್ರ. ಅದರಲ್ಲಿ ಯಾರು ಕಮರ್ಷಿಯಲೈಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಸಹ 1 ತಿಂಗಳ ತನಕ ಇಲ್ಲಿ ಗಣೇಶನ ಪೂಜೆ ಆಗಿದೆ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಚೌತಿಯ ನಮ್ಮ ಈ ಹಬ್ಬ ಆಚರಣೆ ಮಾಡಲಿಕ್ಕೆ ಸರ್ಕಾರದಿಂದ ಬಲವಾದ ವಿರೋಧ ಇದ್ರೂ ಸಹ ಅದನ್ನೆಲ್ಲ ಎದುರಿಸಿ ಸಂಘದ ಕಾರ್ಯಕರ್ತರು ಎಮರ್ಜೆನ್ಸಿ ಸಮಯದಲ್ಲಿ ಸಹ ಇಲ್ಲಿ ಗಣೇಶನ ಹಬ್ಬವನ್ನು ಆಚರಿಸಿದ್ದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಎಲ್ಲಾ ಯುವಕರು, ಯುವತಿಯರು, ಮಕ್ಕಳು, ಹಿರಿಯರು ಎಲ್ಲರಿಗೂ ಸಹ ಇಲ್ಲಿ ಬರಲಿಕ್ಕೆ ಬೇರೆ ಬೇರೆ ರೀತಿಯಾದ ಕಾಂಪಿಟೇಷನ್ಗಳು ಇರ್ತವೆ, ಬೇರೆ ಬೇರೆ ರೀತಿಯಾದ ವಿಷಯಗಳು ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಬಹಳ ಸುಂದರವಾಗಿ ಮೂಡಿ ಬಂದಿರುವಂತಹ 77ನೇ ವರ್ಷದ ಸಂಘನಿಕೇಂದ್ರದ ಗಣೇಶ ಚೌತಿ. ಹಿಂದೂ ಸಮಾಜ ಹಿಂದೆ ಹೇಗಿತ್ತು, ಹಿಂದೂ ಸಮಾಜ ಮುಂದೆ ಯಾವ ದಿಕ್ಕಿನಲ್ಲಿ ನಡೆಯಬೇಕಾಗಿದೆ, ಯಾವ ದಿಕ್ಕಿನಲ್ಲಿ ಮುಂದೆ ಹೋಗಬೇಕಾಗಿದೆ, ಈ ರೀತಿಯ ಯೋಚನೆಗಳು ಸಹ ಈ ಸಂದರ್ಭದಲ್ಲಿ ಬರಬೇಕಾಗಿದೆ. ಇಲ್ಲಿ ಎಲ್ಲರನ್ನು ಒಟ್ಟಿಗೆ ಕೊಂಡೋಗಿ ಭಾರಿ ಖುಷಿ ಆಗ್ತದೆ. ಎಲ್ಲರನ್ನು ಅವರು ಇವರು ಅಂತಲ್ಲ, ಎಲ್ಲರೂ ಒಟ್ಟಿಗೆ ಹೋಗಿ ಒಟ್ಟಿಗೆ ಕೆಲಸ ಮಾಡ್ತಿದ್ದೇವೆ. ಆದ್ದರಿಂದ ಎಲ್ಲ ಜನರಿಗೂ ಒಂದು ವಾತಾವರಣದಲ್ಲಿ ಚೆನ್ನಾಗಿ ಭಾವನೆ ಬರುವ ಹಾಗೆ ವ್ಯವಸ್ಥೆ ಆಗಿದೆ. ಹೇಗೆ ಅನ್ನಿಸ್ತಿದೆ ಮ್ಯಾಮ್, ಈ ಗಣಪತಿಯ ಸೇವೆ ಮಾಡ್ತಿದ್ದೀರಿ, ಎಷ್ಟು ಖುಷಿ ಆಗ್ತಾ ಇದೆ? ಗಣಪತಿಯ ಸೇವೆ, ಗಣಪತಿ ಆಶೀರ್ವಾದದಿಂದಲೇ ನಾವು ಮಾಡ್ತಾ ಇದ್ದೇವೆ. ಯಾಕೇಳಿದ್ರೆ ಇಷ್ಟು ಜನಸಂಖ್ಯೆ 75ನೇ ವರ್ಷದಲ್ಲಿ ನಮಗೆ ಇಲ್ಲಿ ಬರುವ ಜನರು ವರ್ಷಕ್ಕೆ ವರ್ಷ ಜಾಸ್ತಿ ಆಗ್ತಾ ಉಂಟು. ನಮ್ಮ ಜವಾಬ್ದಾರಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವಲ್ಲ, ಇನ್ನು ಖುಷಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇಷ್ಟು ಹೇಳಿದ್ರೆ ನಮಗೆ ಪೂಜೆ ನೋಡಲಿಕ್ಕೆ ಸಿಗುವುದಿಲ್ಲ. ಭಟ್ರ ಹತ್ರ ಹೋಗಿ ಹೇಳೋದು, ನಮಗೆ ತೀರ್ಥವನ್ನು ತಲೆಗೆ ಮತ್ತೆ ಹಾಕಿ ನಮಗೆ ಆಶೀರ್ವದಿಸಿ ಅಂತೇಳಿ ಅಷ್ಟು ನಾವು ಬ್ಯುಸಿ ಆಗಿರ್ತೇವೆ. ಈ 60ಕ್ಕೂ 60 ಜನ ಲೇಡೀಸ್ ನಾವು ಶೇರ್ ಮಾಡಿ ಕೆಲಸ ಮಾಡ್ತಾ ಇದ್ದೇವೆ. ತುಂಬಾ ಖುಷಿ ಆಗ್ತಿದೆ. ದೇವರ ಒಂದು ಕಾರ್ಯದಲ್ಲಿ ನಾವು ಭಾಗಿಯಾಗುದು ಅಂತೇಳಿದ್ರೆ ಅದಕ್ಕೆ ಒಂದು ದೇವರದೇ ಒಂದು ಕೃಪಾ ಕಟಾಕ್ಷ ಅಂತ ಹೇಳಬೇಕು. ನಮ್ಮ ಲೇಡೀಸ್ ಕಮಿಟಿಗೆ ಹೇಳುದಿದ್ರೆ ಯಾರು ಬಂದರೂ ಕೂಡ 5 ನಿಮಿಷ ನಾವು ಅವರವರ ಕೆಲಸ ಮಾಡಿ ಹೋಗ್ಬೋದು, ಅಟ್ಲೀಸ್ಟ್ 5 ನಿಮಿಷ ಆದರೂ. ತುಂಬ ಖುಷಿ ಆಗ್ತದೆ. ದೇವರ ದಯೆ ನನಗೆ ಇಲ್ಲಿ ಸೇವೆ ಮಾಡಲಿಕ್ಕೆ ಸಿಕ್ಕಿದ್ದು. ಎಲ್ಲರೂ ಸೇರಿ ನಾವು ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ನನ್ನ ಅಪ್ಪ ಇಲ್ಲೇ ಸಂಘನಿಕೇತನ ಆಗುವಾಗ ಮಣ್ಣು ಹೊತ್ತವರು. ಹಾಗೆ ನಾವೆಲ್ಲ ಸಂಘನಿಕೇತನ ಅಂದರೆ ನಮ್ಮದು, ಇಲ್ಲಿಯ ಗಣಪತಿ ಅಂದ್ರೆ ನಮ್ಮ ಮನೆಯ ಗಣಪತಿ ಇದ್ದ ಹಾಗೆ. ಎಷ್ಟು ಖುಷಿ ಆಗ್ತದೆ ಮ್ಯಾಮ್, ಅವಾಗ್ಲಿಂದ ನೀವು ಬಾಲ್ಯದಲ್ಲಿ ನೋಡುವ ಗಣೇಶ ಚತುರ್ಥಿಗೂ ಈಗ ನಿಮಗೆ ಏನು ವ್ಯತ್ಯಾಸ ಕಾಣಿಸ್ತದೆ? ವ್ಯತ್ಯಾಸ ಇದೆ. ಆಗ ಜನ ಕಮ್ಮಿ ಬರ್ತಾ ಇದ್ರು, ಈ ಅವರವರ ಮನೆದಾದ ಮೇಲೆ ಇಲ್ಲಿ ಬರ್ತಾ ಇದ್ರು. ಮತ್ತೆ ನಾವು ಕೂಡ ಇಲ್ಲಿಗೆ ಬರುವಾಗ ಒಬ್ರ ಇಬ್ಬರ ಹೆಂಗಸರನ್ನು ಕರ್ಕೊಂಡು ಇಲ್ಲಿ ನಾವು ಕೆಲಸ ಮಾಡುವ ಅಂತ ಬರ್ತಿದ್ದೆವು. ಈಗ ನೋಡಿ, ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕುದ್ರೊಳಗೆ 36 ಹೆಂಗಸರು ಬರ್ತಾರೆ. ಅದೇ ನಂಗೆ ಖುಷಿ, ಯಾಕಂದ್ರೆ ನಮ್ಗೆ ಈಗ ಅವರು ಮಾಡಿದಷ್ಟು ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಇಷ್ಟು ಜನ ಬಂದು ಸೇರ್ತಾರಲ್ಲ ಅದೇ ನಮ್ಗೆ ಖುಷಿ. ಇಲ್ಲಿ 8:30 ಅಂದ್ರೆ 8:30 ಅಲ್ಲ, 8:30 ಅಂದ್ರೆ 8:30. ಆದ್ರಿಂದ ಬರುವವರು ಯಾವುದೇ ರೀತಿಯಲ್ಲಿ ಚಿಂತೆ ಮಾಡಿ ಬರಬೇಕಾದ ಅವಶ್ಯಕತೆನೇ ಇಲ್ಲ. ಸಂಘನಿಕೇತನಕ್ಕೆ ಹೋಗ್ತಾನೆ ಎಷ್ಟೊತ್ತಾಗ್ತದ ಇಲ್ಲ, ಸಮಯ ಅಂದ್ರೆ ಸಮಯ ಅಲ್ಲ. ಇಲ್ಲಿನ ಕ್ರಮಗಳು ಯಾವುದು ಕೂಡ ಅವತ್ತು ಹೇಗಿತ್ತೋ ಹಾಗೆ ಇದೆ, ಆದರೆ ಜನರ ಇನ್ವಾಲ್ವ್ಮೆಂಟ್ ಇದೆ ಅಲ್ಲ ಹಿಂದಿನಕ್ಕಿಂತ. ಇವತ್ತು ಟೆಕ್ನಾಲಜಿ ಬೆಳೆದಿದೆ, ಅದರಿಂದಾಗಿ ಎಲ್ಲರೂ ಬರ್ತಾರೆ. ಮತ್ತು ಇಲ್ಲಿ ಬಂದರೆ ನಮಗೆ ಒಂದು ಮನಸ್ಸಿಗೆ ಸಮಾಧಾನ ಇದೆ. ಎಲ್ಲದಕ್ಕಿಂತ ಎಮರ್ಜೆನ್ಸಿ ಬಂದಾಗ ಇಲ್ಲಿ ಗಣಪತಿ ಇಟ್ಟದ್ದು ರೀತಿ ಇದೆ ಅಲ್ಲ, ಅದೊಂದು ವಿಶಿಷ್ಟವಾದದ್ದು. 2 ತಿಂಗಳವರೆಗೆ ಗಣಪತಿ ಇಡಬೇಕಾಯಿತು. ಜಾಗ ಮಾತ್ರ ಸ್ವಲ್ಪ ಬದಲಿ, ಜಾಗ ಮಾತ್ರ ಬದಲಿ. ಇಲ್ಲಿ ಮೇನ್ ಆಗಿ ಥಿಂಕ್ ಮಾಡುವ ಗ್ರೂಪ್ ಯಾವುದಿದೆ
ಅದು ಶಾಖೆಯಿಂದ ಬೆಳೆದು ಬಂದಂಥದ್ದು. ಶಾಖೆ ಅಂತ ಹೇಳಿದರೆ ನಮಗೆ ಗೊತ್ತಿದೆ, ನಮಗೆ ಸಂಸ್ಕಾರ ಕೇಂದ್ರ ಅದು. ಸಂಸ್ಕಾರ ಅಲ್ಲಿಂದಲೇ ಆರಂಭ ಆಗಿದೆ. ಹೊಸಬರು ಬಂದರೆ ಕೂಡ ಹಿರಿಯರು ಹೇಗೆ ನಡ್ಕೊಂಡಿದ್ದಾರೆ ಅದೇ ರೀತಿ ನಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಪೂರ್ತಿ ಗಣೇಶೋತ್ಸವ ಸಂಸ್ಕಾರಯುತವಾಗಿ ಶಿಸ್ತುಬದ್ಧವಾಗಿ ಸಮಯಕ್ಕೆ ಸರಿಯಾಗಿ ನಡೀತದೆ. ನಾವು ಇಲ್ಲಿಂದ 3 ವರ್ಷದಿಂದ ಇಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ದೀವಿ. ಕನಿಷ್ಠ ಇಲ್ಲಿ ಮೊದಲ ದಿವಸದಿಂದ ಕನಿಷ್ಠ 500 ಜನರದ್ದು ಅಡುಗೆ ನಾವು ಇಲ್ಲಿ ತಯಾರು ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ 4 ಹೊತ್ತು ಇಲ್ಲಿಂದ ಅನ್ನದಾನ ನಡೀತಾ ಇದೆ. ಮತ್ತು ಒಂದು ದಿವಸ ಮಾತ್ರ 1000 ರಿಂದ 1200 ಜನರ ತನಕ ಇಲ್ಲಿ ಅಡುಗೆ ತಯಾರಾಗ್ತಾ ಇದೆ. ಗಣೇಶನದು ಒಂದು ಸೇವೆ ಮಾಡೋದೊಂದು ಭಾಗ್ಯ, ನಮ್ಮ ಸೌಭಾಗ್ಯ. ಅದು ಪಾಕಶಾಲೆಯಲ್ಲಿ ಅಂತೇಳಿದ ಕೂಡಲೇ ಇನ್ನೊಂದು ಸೌಭಾಗ್ಯ. ಯಾಕಂತೇಳಿದರೆ ಎಲ್ರಿಗೂ ಒಂದು ಸಂತೋಷ ಕೊಡುವಂಥದ್ದು ಅಂತೇಳಿದರೆ, ಎಲ್ಲೋ ಪೂಜೆ ದೇವರ ಸೇವೆ ಮಾಡಿದ ಮೇಲೆ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿ ಅದನ್ನು ತೃಪ್ತಿ ಪಡುವುದು, ಅದು ಒಳ್ಳೆಯದಾಯ್ತು ಅಂತೇಳಿದರೆ ಕೂಡ ಅದರ ಕೀರ್ತಿ ಬರುವುದು ಪಾಕಶಾಲೆಯಲ್ಲಿ ಇದ್ದವರಿಗೆ ಮಾಡಿದವರಿಗೆ. ಅದರಿಂದ ನಮಗೆ ಆ ಸೇವೆ ಮಾಡಲಿಕ್ಕೆ ಆ ಗಣಪತಿ ಒಂದು ಆಶೀರ್ವಾದ ಕೊಟ್ಟಿದ್ದಾನೆ. ಆ ಸೇವೆ ನಿರಂತರ ಮಾಡುವಂಥ ಅವಕಾಶ ಇನ್ನೂ ದೇವರು ಕೊಡಲಿ ಅಂತ ಹೇಳ್ಕೊಂಡು ನಾವು ಎಲ್ರಿಗೂ ನಮ್ಮ ಗಣೇಶ 77ನೇ ವರ್ಷದ ಗಣೇಶ ಹಬ್ಬದ ಶುಭಾಶಯವನ್ನು ಕೋರ್ತಿದ್ದೇವೆ.